ಸ್ನೇಹಿತರೆ, ಸಾಕ್ಯ ಗ್ರಾಮ ಬರೀ ಪುರಾತನ ದೇಗುಲಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಇದು ತಪೋಭೂಮಿ ಕೂಡ ಹೌದು. ಇದಕ್ಕೆ ಇಂದಿಗೂ ಇರತಕ್ಕಂತಹ ನಿದರ್ಶನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರತಕ್ಕಂತಹ ಶ್ರೀ ಅಬ್ಬಯ್ಯ ಮಹರ್ಷಿಗಳ ಆಶ್ರಮ. ಈ ಅಬ್ಬಯ್ಯ ಮಹರ್ಷಿಗಳು ಯಾರು, ಈ ಆಶ್ರಮದ ಇತಿಹಾಸ ಏನು ಅಂತ ಇವತ್ತು ತಿಳಿಯೋಣ. ಶ್ರೀ ಅಬ್ಬಯ್ಯ ಮಹರ್ಷಿಗಳ ಆಶ್ರಮದ ಬಗ್ಗೆ ಸಾರಕ್ಕಿ ಗ್ರಾಮದಲ್ಲಿ ಬರೀ ಗುಡಿಗೋಪುರಗಳು, ರಂಗ ಮಂಟಪಗಳು, ಕರಗದ ಉತ್ಸವ, ಜಾತ್ರೆ ಇನ್ನಿತರ ಆಚರಣೆಗಳಿಗಷ್ಟೇ ಸೀಮಿತವಾಗಿಲ್ಲ. ಇದು ಮಹರ್ಷಿಗಳ, ಜ್ಞಾನಿಗಳ ತಪೋಭೂಮಿ. ಶ್ರೀ ಅಬ್ಬಯ್ಯ ಮಹರ್ಷಿಗಳು ಜ್ಞಾನಿಯಾಗಿ ಇದೇ ಭೂಮಿಯಲ್ಲಿ ತಪಸ್ಸನ್ನು ಆಚರಿಸಿ ಅವರನ್ನು ಅರಸಿ ಬರುವ ಭಕ್ತರಿಗೆ ಆಧ್ಯಾತ್ಮಿಕ ಹಾಗೂ ದೈಹಿಕವಾಗಿ ಗುರುಗಳೂ ಆಗಿದ್ದರು. ಶ್ರೀ ಅಬ್ಬಯ್ಯ ಮಹರ್ಷಿಯ ಆಶ್ರಮ ಇಂದಿಗೂ ಅಂದಿನಂತೆ ಯೋಗ ಸಂಗೀತಗಳ ಕಲಿಕಾ ಕೇಂದ್ರವಾಗಿದೆ. ಶ್ರೀ ಅಬ್ಬಯ್ಯ ಮಹರ್ಷಿಗಳು ಬಹಳ ದಿನ ಸ್ನಾನವನ್ನು ಮಾಡದೇ ಇದ್ದರು, ಅವರ ದೇಹದಿಂದ ಮಲ್ಲಿಗೆ ಹೂವಿನ ಸುವಾಸನೆ ಬರುತ್ತಿತ್ತು ಎಂಬುದು ಇಂದಿಗೂ ಅವರ ಪ್ರತ್ಯಕ್ಷ ಭಕ್ತರ ಹೇಳಿಕೆ. ಅವ್ರು ವರ್ಷಕ್ಕೊಂದೇ ದಿವಸ ಸ್ನಾನ ಮಾಡ್ತಿದ್ರು. ಏನು ಘಮ ಘಮ ಅನ್ನೋದು ವಾಸನೆ, ಅವರು ಹತ್ತಿನ ಸ್ನಾನ ಮಾಡ್ತಿದ್ರು ಘಮ ಘಮ ಅನ್ನೋದು. ನಾವೇ ನಿಂತ್ಕೊಂಡು ಎಲ್ಲ ಹೆಂಗಸರು ಮಕ್ಕಳೆಲ್ಲ ಸೇರಿ ಸ್ನಾನ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಯೋಗದ ವಿವಿಧ ಬಗೆಗಳಾದ ಕ್ರಿಯಾ, ಕರ್ಮ, ರೇಖಿ, ಸಮಾಧಿ ಮೊದಲಾದ ಯೋಗಗಳ ಜ್ಞಾನಿಯೂ ಆಗಿದ್ದರು. ಇಂದಿಗೂ ಅವರ ಶಿಷ್ಯರು ರಾಜ್ಯದ ಅನೇಕ ಭಾಗಗಳಿಂದ ಈ ಆಶ್ರಮಕ್ಕೆ ಬಂದು ಗುರುಗಳ ಮಹಿಮೆಯನ್ನು ಸ್ಮರಿಸುತ್ತಾರೆ. ಈ ಆಶ್ರಮ ಗರಡಿ ಮನೆಯಾಗಿ, ಯೋಗ ಕೇಂದ್ರವಾಗಿ, ಸಂಗೀತದ ಕೇಂದ್ರವಾಗಿ, ಆಶ್ರಯದ ಸ್ಥಳವಾಗಿ, ತಪಸ್ಸು ಧ್ಯಾನಗಳ ತಪೋಭೂಮಿಯಾಗಿ ಜನರ ಸೇವೆಗೈದಿದೆ. ಅಬ್ಬಯ್ಯ ಮಹರ್ಷಿಗಳು ಸ್ವತಃ ತಮ್ಮ ಕೈಗಳಿಂದಲೇ ಬರೆದಿರುವ ಸಾತ್ವಿಕ ಚಿಂತನೆಗಳ ಲೇಖನ, ಭಜನೆಯ ಗೀತೆಗಳು ಇಂದಿಗೂ ಈ ಆಶ್ರಮದಲ್ಲಿ ದಾಖಲಾಗಿವೆ. ಈ ಗೀತೆಗಳನ್ನು ಭಜನೆ ಮಾಡಿ ಭಕ್ತರು ಇಂದಿಗೂ ಧನ್ಯರಾಗುವೆವು ಎಂಬ ತೃಪ್ತ ಭಾವ ಹೊಂದುತ್ತಾರೆ. ಶ್ರೀ ಅಬ್ಬಯ್ಯ ಮಹರ್ಷಿಗಳ ಜೊತೆಗೆ ಕಳೆದ ದಿನಗಳ ಪ್ರೇರಣಾತ್ಮಕ ಒಡನಾಟ, ಅವರ ಪವಾಡ, ಮಹಿಮೆಗಳ ದಿನಗಳನ್ನು ಇಂದಿಗೂ ಅವರ ಶಿಷ್ಯರು ಇಲ್ಲಿನ ಭಕ್ತರಿಗೆ ಹಂಚಿಕೊಳ್ಳುತ್ತಾರೆ. ಅವರ ತಪಸ್ಸಿನ ಸಮಯದ ವೈರಾಗ್ಯ, ಅವರ ತಪಸ್ಸಿಗೆ ಸಾಕ್ಷಿಯಾದ ಕಾಳಸರ್ಪದ ಪ್ರಸಂಗ ಇಂದಿಗೂ ಎಲ್ಲರಲ್ಲೂ ರೋಮಾಂಚನ ಮೂಡಿಸುತ್ತದೆ. ನಾನು ಒಂದು ವರ್ಷ ಮೌನ ಯೋಗದಲ್ಲಿ ನಾನು ಕೂತ್ಕೋತೀನಿ. ನನ್ನನ್ನು ಯಾರು ಮಾತಾಡಿಸ್ಬೇಡಿ. ನಮ್ಮ ಮನೆಯಲ್ಲಿ ನನ್ನ ಕುಟುಂಬದಲ್ಲೇ ಏನಾದರೂ ಹೆಚ್ಚು ಕಡಿಮೆ ಆಗಲಿ, ಏನಾದರೂ ಸಾವು ನೋವುಗಳಾದ್ರೂ ನನಗೆ ತಿಳಿಸ್ಬೇಡಿ ಅಂತೇಳಿ ಅವರು ಮೌನ ಯೋಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು ಒಂದು ವರ್ಷ. ಆ ಟೈಮ್ನಲ್ಲಿ ಒಂದು ನಾಗರ ಹಾವು ಬಂದಿತ್ತು. ಆ ನಾಗರ ಹಾವು ಒಳಗಡೆ ಇತ್ತು. ಯಾರು ಏನು ಅದನ್ನು ಮಾಡಬೇಡಿ, ಮುಟ್ಟಬೇಡಿ, ಏನು ಮಾತಾಡಿಸ್ಬೇಡಿ ಅಂತ ಹೇಳ್ತಿದ್ರು. ಆ ನಾಗರಾವನೂ ಅವರ ತೊಡೆ ಮೇಲೆ ಮಲ್ಕೊಳ್ಳೋದು, ಅವರ ಕತ್ತಿಗೆ ಸುತ್ತಕೊಳ್ಳೋದು, ಅವ್ರ ಪಕ್ಕದಲ್ಲಿ ಮಲ್ಕೊಳ್ಳೋದು, ಮಗು ಥರನೇ ಆ ನಾಗರಾವನೂ ಇರ್ತಾ ಇತ್ತು. ಅಬ್ಬಯ್ಯ ಮಹರ್ಷಿಗಳ ಹೇಳಿಕೆಯಂತೆ ಯಾರಿಂದಲೂ ದೇಣಿಗೆ ಪಡೆಯದೆ ತಾವಾಗಿಯೇ ಬರುವ ಭಕ್ತರಿಗೆ ಈ ಆಶ್ರಮ ತಿಳಿಯಬೇಕು, ಪ್ರಚುರವಾಗಬೇಕು, ಅನಗತ್ಯವಾಗಿ ಈ ಆಶ್ರಮದ ಬಗ್ಗೆ ಪ್ರಚಾರ ಮಾಡಬಾರದು ಎಂಬುದನ್ನು ಇಲ್ಲಿನ ಭಕ್ತರು ಪಾಲಿಸುತ್ತಿರುವುದು ಗಮನಾರ್ಹ ಸಂಗತಿ. ಹಳೆಯ ವಸ್ತ್ರ ತ್ಯಜಿಸಿ ಹೊಸ ಬಟ್ಟೆ ಉಟ್ಟಾಗ ಎಂತಹ ಚೆಲುವು ಇಮ್ಮಡಿಯಾಗುವುದು ಪ್ರಕೃತಿ ಸಹಜ. ಸಾರಕ್ಕಿ ಗ್ರಾಮವು ಹಾಗೆಯೇ. ಸದಾ ಯೌವನ ಹೊಂದಿರುವ ಸಾರಕ್ಕಿಯ ತಾರುಣ್ಯ ವಿಶ್ವ ಸೌಂದರ್ಯವನ್ನೂ ಮೀರಿಸುವಂಥದ್ದು. ಆಧುನಿಕತೆ, ನಾಗರಿಕತೆ ವೃದ್ಧಿಸುತ್ತಾ ಹೋದಂತೆ ಸಾರಕ್ಕಿಯನ್ನು ವಿಶ್ವ ನೋಡುವ ದೃಷ್ಟಿಯೂ ಮೆಟ್ಟಿಲೇರಿತು. ನಾಗರಿಕತೆಯನ್ನು ಪಾಠವನ್ನಾಗಿ ಹೇಳಿಕೊಟ್ಟ ಈ ಗ್ರಾಮ ಇಂದಿಗೂ ತನ್ನ ಒಗ್ಗಟ್ಟು ಸಂಸ್ಕೃತಿಯನ್ನು ಬಿಟ್ಟುಕೊಡದೆ ಒಂದು ಆದರ್ಶ ಗ್ರಾಮವಾಗಿ ಬೆಂಗಳೂರು ಪಟ್ಟಣದ ಮಧ್ಯಭಾಗದಲ್ಲಿ ಪ್ರಕಾಶಿಸುತ್ತಲಿದೆ. ಸಾರಕ್ಕಿಯ ಇತಿಹಾಸ ನೋಡಿದ ನಮಗೆ ಇಂದಿನ ಸಾರಕ್ಕಿಯ ಪರಿಚಯ ಆಗಲೇಬೇಕು. ಹಲವು ಆಯಾಮಗಳಲ್ಲಿ ತನ್ನನ್ನು ತಾ ಹಂಚಿಕೊಂಡಿರುವ ಸಾರಕ್ಕಿ ಗ್ರಾಮ ಆಚರಣೆ, ಶಿಕ್ಷಣ, ಸಂಸ್ಕೃತಿ, ಆರೋಗ್ಯ, ಆಧ್ಯಾತ್ಮ, ನಾಗರೀಕರಣ, ಹೀಗೆ ಎಲ್ಲದರಲ್ಲೂ ತನ್ನತನವನ್ನು ಬಿಟ್ಟುಕೊಟ್ಟಿಲ್ಲ. ಇದರ ಸನಿಹ ಇರುವ ರಾಮ ಮಂದಿರದಲ್ಲಿ ಹಲವು ತಲೆಮಾರುಗಳಿಂದ ಭರತನಾಟ್ಯ, ಸಂಗೀತ, ನಾಟಕಗಳನ್ನು ಹೇಳಿಕೊಡುತ್ತಿರುವುದು ಸಾರಕ್ಕಿ ಗ್ರಾಮದ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತದೆ. ನಮ್ಮ ತಾತವರು ನಡ್ಕೊಂಡು ಬರ್ತಾ ಇದ್ರು, ಅಣ್ಣ ರೆಡ್ಡಿ ಅವರು. ನಾವು ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. 125 ವರ್ಷದ ಈ ಸರ್ತಿ ಮಾಡ್ತಾ ಇದ್ವಿ. ರಾಮ ಮಂದಿರಕ್ಕೆ 125 ವರ್ಷ ಆಗ್ತಾ ಇದೆ ಈ ವರ್ಷ. ಸೊ ಆ ರಾಮ ಮಂದಿರಕ್ಕೆ ಸುಮಾರು 50 ವರ್ಷಗಳ ಹಿಂದೆ, 50-60 ವರ್ಷಗಳ ಹಿಂದೆ ವಿಜಯಲಕ್ಷ್ಮಿ ಪಂಡಿತ್ ಕೂಡ ಬಂದು ಹೋಗಿದ್ದಾರೆ. ಅಲ್ಲದೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಾದ ಆಕ್ಸ್ಫರ್ಡ್ ಶಾಲೆಗಳು, ಕಾಲೇಜುಗಳು ಕನ್ನಡ ಹಾಗೂ ಆಂಗ್ಲ ಮಾಧ್ಯಮಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಲಿದೆ.
ಈ ವಿದ್ಯಾಸಂಸ್ಥೆ 1973-74 ಅಕಾಡೆಮಿಕ್ ಇಯರ್ ಶ್ರೀ ಎಸ್ ನರಸರಾಜು ಅವರು ಪ್ರಾರಂಭ ಮಾಡಿದ್ರು. 23 ಸ್ಟೂಡೆಂಟ್ಸ್, 2 ಟೀಚರ್ಸ್ ಈ ಸಾರಕ್ಕಿ ವಿಲೇಜಲ್ಲಿ ಪ್ರಾರಂಭ ಆಗಿ ಇವತ್ತು ಒಂದು ಹಿಮಾಲಯನ್ ಹೈಟ್ಗೆ ಒಂದು ರೀಚ್ ಆಗಿದೆ. ಹಾಗೆಯೇ ರಾಷ್ಟ್ರೀಯ ವಿದ್ಯಾಲಯದ ದಂತ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಕಾಲೇಜು ಸಾರಕ್ಕಿಯಲ್ಲಿರುವುದು ಸಾರಕ್ಕಿಯು ಒಂದು ಉತ್ತಮ ಶಿಕ್ಷಣ ಕೇಂದ್ರ ಎಂದು ಹೇಳುವುದರಲ್ಲಿ ಅತಿಶಯೋಕ್ತಿ ಆಗಲಾರದು. ಯುವ ಸ್ಫೂರ್ತಿ, ನವಕ್ರಾಂತಿಯ ಹರಿಕಾರ, ನಟನ ಗಭೀರರಾದ ದಿವಂಗತ ಶಂಕರ್ ನಾಗರವರ ನೆನಪು ಸಾರಕ್ಕಿಯಲ್ಲಿರುವ ರಂಗಶಂಕರದಿಂದ ಹಸನಾಗಿದೆ. ಅವರು ನಮ್ಮೊಂದಿಗೆ ಇದ್ದಾರೆ ಎಂದು ಹೇಳುವ ಅವರ ಅಭಿಮಾನಿಗಳ ಮಾತು ರಂಗಶಂಕರದಿಂದ ನಿಜವಾಗುತ್ತಲಿದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ರಾಜಶೇಖರ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಹಲವು ನುರಿತ ವೈದ್ಯರು ಇಲ್ಲಿನ ಜನಸೇವೆ ಮಾಡುತ್ತಿರುವುದು ಇಲ್ಲಿನ ಮತ್ತೊಂದು ಹೆಗ್ಗಳಿಕೆ ಎನ್ನಬಹುದು. ನಾಗರೀಕರಣದ ದೃಷ್ಟಿಯಲ್ಲಿ ಸಾರಕ್ಕಿ ಗ್ರಾಮವು ತನ್ನ ಮೈಯನ್ನು ಲೇಔಟ್ಗಳ ಮೂಲಕ ಮತ್ತಷ್ಟು ಚಾಚಿದೆ. ಸಾರಕ್ಕಿ ಗ್ರಾಮದಲ್ಲಿ ಐಟಿಐ ಲೇಔಟ್, ಬಿಡಿಎ ಲೇಔಟ್, ಶಾರದಾಬಾಯಿ ಲೇಔಟ್, ಟಿಂಬರ್ ಲೇಔಟ್ಗಳು ಇಂದಿಗೆ ನಿವಾಸಿಗಳಿಗೆ ಆಶ್ರಯ ನೀಡುತ್ತಾ ಬಂದಿದೆ. 1978 ಈಚೆಗೆ ಲೇಔಟ್ ಆಗಿದೆ.